ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಮೀಸಲು ಮತಕ್ಷೇತ್ರದಲ್ಲಿ ಇರುವ ಪ್ರವಾಸಿ ಮಂದಿರದಲ್ಲಿ ಇಂದು ಜನಸಂಪರ್ಕ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಕಳೆದ 2 ವರ್ಷಗಳಿಂದ ಕುಡಚಿ ಮತಕ್ಷೇತ್ರದ ಎಲ್ಲಾ 32 ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ನಾನು ಕೇಳ್ತಾ ಇದ್ದೇನೆ. ಅಲ್ಲಿಯ ಜನ ಇಲ್ಲಿಯ ಸ್ಥಳೀಯ ಶಾಸಕರು ನಿರೀಕ್ಷೆ ಮಟ್ಟಿಗೆ ಕೆಲಸ ಮಾಡಲಿಲ್ಲ. ಇಡೀ ಕುಡಚಿ ಮತಕ್ಷೇತ್ರ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಅಂತ ತಮ್ಮ ಸಮಸ್ಯೆಗಳ ಸುರಿಮಳೆಯನ್ನ ಅವರು ನನಗೆ ಹೇಳ್ತಾ ಇದ್ದಾರೆ. ನಾನು ಅವರು ಹೇಳತಕ್ಕಂತ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವುಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾನು ಈಗಾಗಲೇ ಕೆಲಸವನ್ನ ಆರಂಭಿಸಿದ್ದೇನೆ. ಇಲ್ಲಿಯ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇಲ್ಲಿಯ ಜನರಿಗೆ ವಿದ್ಯಾವಂತ ಕಾನೂನು ಬಲ್ಲ ಆಡಳಿತಾತ್ಮಕ ಅನುಭವವಿರುವ ಸುಸಂಸ್ಕೃತ ಅಭ್ಯರ್ಥಿ ಬೇಕೆಂದು ಇಲ್ಲಿಯ ಜನ ಬಯಸ್ತಾ ಇದ್ದಾರೆ. ಬಿಜೆಪಿ ಇಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸತಕ್ಕಂತ ಎಲ್ಲ ರಣತಂತ್ರವನ್ನ ರೂಪಿಸ್ತಾ ಇದೆ. ಅಂತ ಅಭ್ಯರ್ಥಿಗೆ ನಾನು ಪ್ರಬಲ ಅಭ್ಯರ್ಥಿಯಾಗಿ ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ತರಲಿಕ್ಕೆ ಎಲ್ಲ ಸಾಮರ್ಥ್ಯ ಮತ್ತು ಎಲ್ಲ ಗುಣಲಕ್ಷಣಗಳು ನನ್ನಲ್ಲಿವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ಕಳೆದ 2 ವರ್ಷಗಳಿಂದ ಪ್ರತಿ ಹಳ್ಳಿ ಹಳ್ಳಿಗೆ ಭೇಟಿ ನೀಡಿ ಜನರ ನಾಡಿ ಮಿಡಿತವನ್ನ ಅರಿತುಕೊಳ್ಳುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಜನ ನನಗೆ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ನಿಮ್ಮಂತ ವಿದ್ಯಾವಂತ ಆಡಳಿತಾತ್ಮಕ ಅನುಭವವಿರುವ ಕಾನೂನು ಬಲ್ಲ ಸುಸಂಸ್ಕೃತ ವಿದ್ಯಾವಂತ ವ್ಯಕ್ತಿ ನಮಗೆ ಬೇಕು ಎಂದು ಜನ ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ವರಿಷ್ಠರು ನನಗೆ ಟಿಕೆಟ್ ಅನ್ನು ನೀಡಿದ್ರೆ ಮತ್ತು ಇಲ್ಲಿಯ ಜನ ನನಗೆ ಆಶೀರ್ವಾದವನ್ನ ಮಾಡಿದ್ರೆ ಖಂಡಿತ ನಾವು ಈ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವಿಜಯ ಪತಾಕೆ ಹಾರಿಸುವುದು ಖಚಿತ ಎಂದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನಿಮ್ಮ ಮುಂದಿನ ಗುರಿ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದರೆ ಈ ಈ ಸಮಸ್ಯೆ ಐತಿ, ಇದನ್ನು ಬಗೆಹರಿಸ್ತೇನೆ ಅಂತ ಯಾವುದೇ ಅದು ಯಾವುದೇ ಇದೆ ಅಂತ ಎಲ್ಲ ಕಡೆ ಇರುವಂತೆ ಇಲ್ಲೂ ಕಡೆ ಸಮಸ್ಯೆಗಳಿವೆ. ಅದೇ ಯಾವುದು ಅಂದರೆ ರಸ್ತೆ ಸಮಸ್ಯೆ ಇರ್ಬೋದು, ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಶಿಕ್ಷಣದ ಗುಣಮಟ್ಟದ ಸಮಸ್ಯೆ ಇರ್ಬೋದು, ನೈರ್ಮಲ್ಯದ ಸಮಸ್ಯೆ ಇರ್ಬೋದು, ಜನರ ಆರೋಗ್ಯದ ಸಮಸ್ಯೆ ಇರ್ಬೋದು ಮತ್ತು ಸರ್ಕಾರ ತಂದಂತಹ ಯೋಜನೆಗಳ ಸರಿಯಾದ ಅನುಷ್ಠಾನದ ಸಮಸ್ಯೆ ಇರ್ಬೋದು, ಹೀಗೆ ಅನೇಕ ಜ್ವಲಂತ ಸಮಸ್ಯೆಗಳು ಈ ಮತಕ್ಷೇತ್ರದಲ್ಲಿ ಎದ್ದು ಕಾಣ್ತಾ ಇದಾವೆ. ಸರ್ಕಾರ ಹಾಕಿಕೊಂಡಂತಹ ಅನೇಕ ಜನಪರ ಯೋಜನೆಗಳು ಜನರಿಗೆ ತಲುಪಿಸುವಲ್ಲಿ ಸ್ಥಳೀಯ ಶಾಸಕರು ವಿಫಲರಾಗಿದ್ದಾರೆ ಅಂತ ಜನ ಹೇಳ್ಕೊಳ್ತಾ ಇದ್ದಾರೆ. ಮತ್ತು ನೆರೆ ಹಾವಳಿ ಬಂದಾಗ ಸ್ಥಳೀಯ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಮತ್ತು ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಸ್ಥಳೀಯ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅಂತಕ್ಕಂತ ಅಹವಾಲನ್ನ ಇಲ್ಲಿಯ ಸ್ಥಳೀಯ ಜನತೆ ನನ್ನೊಂದಿಗೆ ಹಂಚಿ. ಈಗಾಗಲೇ ಈ ಕುಡಚಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಆಕಾಂಕ್ಷಿಗಳಾಗಿ 11 ಜನರು ಅರ್ಜಿಗಳನ್ನು ಸಲ್ಲಿಸಿದ್ದು ಟಿಕೆಟ್ ಫೈನಲ್ ಆಗಿ ಪೈಪೋಟಿ ನಡೆಸಿದ್ದಾರೆ. ಹೀಗೆ ಕೆಲವೆಡೆ ಇದೇ ಸಮಸ್ಯೆ ಎದುರಾಗಿದೆ. ಹಾಗಾಗಿ ಈಗಾಗಲೇ ವರಿಷ್ಠರು ಆಯಾ ಮತಕ್ಷೇತ್ರದ ಬಗ್ಗೆ ಮಾಹಿತಿ ಪಡೆದು ಅಲ್ಲಿ ಗೆಲುವು ಸಾಧಿಸುವ ಒಳ್ಳೆಯ ಅಭ್ಯರ್ಥಿಯನ್ನ ಫೈನಲ್ ಮಾಡಿ ಉಳಿದ ಟಿಕೆಟ್ ಆಕಾಂಕ್ಷಿಗಳಿಗೆ ಸೂಕ್ತ ಸ್ಥಾನಮಾನಗಳನ್ನ ಕೊಡುವುದರ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ನನ್ನ ಒಡನಾಟದಿಂದ ಜನರ ಸಂಪರ್ಕ ಹೆಚ್ಚಾಗುತ್ತಿದ್ದು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಲೆ ಅಬ್ಬರಿಸುತ್ತಿದೆ. ಬದಲಾವಣೆ ಬಯಸುತ್ತಿರುವ ಜನರು ನನಗೆ ಸಾಕಷ್ಟು ಬೆಂಬಲ ವ್ಯಕ್ತಪಡಿಸಿದ್ದು 2 ವರ್ಷಗಳಿಂದ ತಮ್ಮ ಸಮಸ್ಯೆಗಳ ಸುರಿಮಳೆಯನ್ನ ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ನೀಡಿದ್ದಲ್ಲಿ ಈ ಮತಕ್ಷೇತ್ರದಲ್ಲಿ ನಾನು ಬಹುಮತಗಳಿಂದ ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷದ ವಿಜಯ ಪತಾಕೆ ಹಾರಿಸುವುದು ಖಚಿತ ಎಂದು ತಿಳಿಸಿದರು. ಜನರು ಸಹ ಈ ಮತಕ್ಷೇತ್ರದಲ್ಲಿ ಒಳ್ಳೆಯ ವಿದ್ಯಾವಂತ ಸುಸಂಸ್ಕೃತ ಆಡಳಿತಾತ್ಮಕ ಅನುಭವ ಇರುವ ಕಾನೂನು ಬಲ ಚುರುಕು ಚಾತುರ್ಯತೆಯಿಂದ ಕೆಲಸ ಮಾಡುವ ಉತ್ಸಾಹಿ ಬೇಕೆಂದು ಬಯಸುತ್ತಿದ್ದು ನಾನು ಜನರು ಬಯಸಿದ ಬಹುತೇಕ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದು ಬಿಜೆಪಿ ಪಕ್ಷವು ಇಲ್ಲಿ ಕಸರತ್ತು ನಡೆಸಿ ಒಳ್ಳೆಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ರಣತಂತ್ರವನ್ನ ರೂಪಿಸುತ್ತಿದೆ. ಇಲ್ಲಿ ಅಂತಹ ಪ್ರಬಲ ಅಭ್ಯರ್ಥಿಗೆ ನಾನು ಸಬಲ ಅಭ್ಯರ್ಥಿಯಾಗಿ ಚುನಾವಣೆಯನ್ನ ಎದುರಿಸಿ ಗೆಲುವು ಸಾಮರ್ಥ್ಯ ಮತ್ತು ಅರ್ಹತೆ ನನ್ನಲ್ಲಿವೆ ಎಂದರು.